ಒಂದೇ ಒಂದು ಸಮಸ್ಯೆ ಇದೆ ಮಗಳೇ, ನಿನ್ನನ್ನ ಕಠೋರ ಶಕ್ತಿಗಳು ಬಂಧಿಸಿವೆ. ಅಷ್ಟೇ ಅಲ್ಲೇ ಅಲ್ಲ, ನಿನ್ನನ್ನ ಈ ಲೋಕದಿಂದಲೇ ಕಳಿಸಬೇಕೆಂದು ಶಾಂತಿ ಪೂಜೆ ಸಹ ಮಾಡಿಸಿದ್ದಾರೆ. ಬಿಡುಗಡೆ ಮಾಡಿದ ಒಂದೇ ಒಂದು ನಿಮಿಷ ಮಾತ್ರ ನೀನು ಈ ಭೂಮಿ ಮೇಲಿರಲು ಸಾಧ್ಯ. ಅಯ್ಯೋ ತಾಯಿ, ನನ್ನನ್ನೇ ನಂಬಿರೋ ಜನಕ್ಕೆ ನನ್ನ ರಕ್ಷಣೆ ಕೊಡ್ಬೇಕು, ಕೆಟ್ಟವರಿಂದ ಅವರನ್ನ ಕಾಪಾಡ್ಬೇಕು. ನನ್ಗೆ ಮೋಕ್ಷ ಸಿಕ್ಕಿದ ಮೇಲೆ ಮುಂದಿನ ಜನ್ಮದಲ್ಲಿ ಪ್ರಾಣಿಯಾಗಿ ಹುಟ್ಟಿನೋ ಪಕ್ಷಿಯಾಗಿ ಹುಟ್ಟಿನೋ ಗೊತ್ತಿಲ್ಲ. ದಯವಿಟ್ಟು ನನ್ನನ್ನ ಈ ಕಷ್ಟದಿಂದ ಪಾರ್ ಮಾಡು ತಾಯಿ. ಯೋಚನೆ ಮಾಡಬೇಡ ಮಗಳೇ, ನಿನ್ನ ಈ ಎಲ್ಲ ಕಷ್ಟಕ್ಕೂ ಒಂದು ಪರಿಹಾರ ಇದೆ. ಆದರೆ ತುಂಬಾ ಜಾಗ್ರತೆಯಿಂದ ಇದ್ದಲ್ಲಿ ಮಾತ್ರ ಇದು ಸಾಧ್ಯ. ಇರ್ತೀನಮ್ಮ, ನಾನೇನ್ ಮಾಡ್ಬೇಕು ಅಂತ ಹೇಳು ತಾಯಿ. ನಾನು ನಿನ್ನನ್ನು ಬಿಡುಗಡೆ ಮಾಡಿದ ಒಂದೇ ನಿಮಿಷದೊಳಗೆ ನೀನು ಯಾವುದಾದರೂ ದೇಹವನ್ನು ಸೇರಬೇಕು. ಒಂದು ವೇಳೆ ನಿನ್ನ ಕೈಯಲ್ಲಿ ಇನ್ನೊಂದು ದೇಹ ಪ್ರವೇಶ ಮಾಡಲು ಸಾಧ್ಯವಾಗದಿದ್ದರೆ ನಿನ್ನ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ. ಶಾಂತಿ ದೊರೆತ ನೀನು ನನ್ನ ಚರಣಕ್ಕೆ ಬಂದು ಸೇರುತ್ತೀಯ. ಅಲ್ಲಿಗೆ ನಿನ್ನ ಈ ಜನ್ಮ ಅವಧಿ ಪೂರ್ಣಗೊಳ್ಳುತ್ತದೆ. ನಿನ್ನ ಕೃಪೆ ನನ್ನ ಮೇಲೆ ಎಲ್ಲಿ ತನಕ ಇರುತ್ತೋ ಅಲ್ಲಿವರೆಗೂ ಬೆಳ್ಳಿಗೆ ಒಳ್ಳೇದೇ ಆಗುತ್ತೆ. ನೀನ್ ಹೇಳಿದಾಗೆ ಕೇಳ್ತೀನಿ ತಾಯಿ, ನನ್ನ ಬಿಡುಗಡೆ ಭಾಗ್ಯ ಕೊಡು. ಅಮ್ಮ, ಪೂಜೆಗೆಲ್ಲ ರೆಡಿ ಆಗಿದೆ. ಮುತ್ತೈದರಿಂದ ನೀರು ಹಾಕಿಸಿ ಕರ್ಕೊಂಬನ್ನಿ ಅಮ್ಮ. ಸರಿ ಸ್ವಾಮಿ, ಬನ್ನಿ ಬೆಳಿ. ದೇವ್ರೆ, ನನಗೆ ನನ್ನ ಚಿಕ್ಕಮ್ಮನ ಉಳಿಸ್ಕೊಡು. ಅದು ಬಿಟ್ಟರೆ ನಾನು ನಿನ್ನ ಹತ್ರ ಏನೂ ಕೇಳಲ್ಲ, ನನಗೇನು ಬೇಕಾಗೂ ಇಲ್ಲ. ಬೆಳ್ಳಿ ಎಲ್ಲ ರೆಡಿನಾ? ಬೆಳಗ್ಗೆಯಿಂದ ಉಪವಾಸ ಇದೆಯಾ ತಾನೆ? ಅಮ್ಮ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಬೇಗ ಹುಷಾರಾಗ್ಲಿ ಅಂತ ಭಕ್ತಿಯಿಂದ ಬೇಡ್ಕೊ. ನೀನ್ ಬೇಡ್ಕೊಂಡ್ರೆ ಖಂಡಿತ ನೆರವೇರತ್ತೆ. ಕೆಂಡ ಹಾಯ್ದು ಕಾಲ್ ಸುಟ್ಕೊಂಡ್ಬಿಡ್ತೀಯ, ಅದಕ್ಕೆ ನೀರ್ ಹಾಕೋಣ ಅಂತ ಬಂದೆ ಬೆಳ್ಳಿ. ಸರಿ ಅಕ್ಕ. ದೇವ್ರೆ, ನಿನ್ನೇ ನಂಬಿದ್ದೀನಿ. ಈ ಆಪರೇಷನ್ ಚೆನ್ನಾಗಾಗಿ ಅತ್ತೆ ಬೇಗ ಗುಣ ಆಗೋ ಹಾಗೆ ಮಾಡಪ್ಪ. ಮುತ್ತು ಮಾವನ ಮುಖದಲ್ಲಿ ನಗು ಕಾಣೋ ಹಾಗೆ ಮಾಡು. ರಣಿ ಹಾರಕ್ಕಮ್ಮ ಅವರಿಗೆ. ದೇವ್ರೆ, ನಿನ್ ದಯೆಯಿಂದ ಬೆಳ್ಳಿಗೆ ಒಳ್ಳೇದಾಗೋ ಹಾಕಿ ಮಾಡಪ್ಪ.
ಕುಡಿ ಕುಡಿ. ಇದೇ ನಿನ್ನ ಕೊನೆ ಗುಡುಕು. ನಿನ್ ಮತ್ತೆ ತೀರ್ಥ ಆಗ್ಲಿ ಪ್ರಸಾದ ಆಗ್ಲಿ ತಗೊಳ್ಳದೆ ಮುಂದಿನ ಜನ್ಮದಲ್ಲಿ. ಬೆಳ್ಳಿ ಏನಿಲ್ಲ ಅಕ್ಕ. ಯಾಕೆ ಬೆಳ್ಳಿ ಏನಾಗ್ತಿದೆ? ಏನೋ ಗೊತ್ತಿಲ್ಲ ಅಕ್ಕ, ಬೆಳಗ್ಗೆ ಇದನ್ನ ಏನು ತಿನ್ನಿಲ್ವಲ್ಲ, ಅದಕ್ಕೆ ತಲೆ ಸುಚ್ಚದಾಗ ಆಗ್ತಿದೆ. ಅಷ್ಟೇನಾ? ಸರಿ ಸರಿ, ಬೇಗ ಕೆಂಡ ಹಾಯ್ದು ಬಿಡು, ಆಮೇಲೆ ಕೂತ್ಕೊಂಡು ಚೆನ್ನಾಗಿ ತಿಂಡಿ ತಿನ್ನುವಂತೆ. ಹಾಂ, ನಡಿ ನಡಿ, ಬೇಗ ನಡಿ. ಅಕ್ಕ, ಯಾರಾದ್ರೂ ಓಂ ಶಕ್ತಿಗೆ ಹೋಗ್ರಕ್ಕ? ಓಂ ಶಕ್ತಿ ಪರಾಶಕ್ತಿ. ಹುಷಾರು? ಏನಿಲ್ಲ ಬಿಡು ಬೇಣಿ. ಅಯ್ಯಯ್ಯೋ, ಬೆಳ್ಳಿ ಮೈ ಮೇಲೆ ಅಮ್ಮನವ್ರು ಬಂದ್ಬಿಟ್ಟಿದ್ದಾರೆ. ನಿನ್ ದೇವ್ರ ಕಾರ್ಯಕ್ಕೆ ಯಾವ ಹೊಡೆ ತರನೂ ಇರಲ್ಲ. ಬೈರಾ ಬೈರಾ, ಎಲ್ಲಿದ್ಯಾ ಬೇಗ ತೆಂಗಿನಕಾಯಿ ತಗೊಂಬ, ಈಗ ಹುಡುಬೇಕು, ಅಮ್ಮನವ್ರು ಬಂದ್ಬಿಟ್ಟಿದ್ದಾರೆ. ಅಮ್ಮ ತಾಯಿ ಕಾಪಾಡಮ್ಮ. ಏನಾಯ್ತು ಅಣ್ಣ? ದೇವ್ರ ಬಂದ್ಬಿಟ್ಟಿದ್ದಾರೆ, ಬೇಗ ಬೇಗ ಕಾಯೋಣಿ. ಅಮ್ಮ ತಾಯಿ ಚಾಮುಂಡಿ, ನನ್ನ ಕೈಲಿ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತಿದೆ. ಈ ಹರಕೆ ನನಗೆ ತುಂಬಾನೇ ಮುಖ್ಯ. ಆಪರೇಷನ್ ಚೆನ್ನಾಗಾದ್ರೆ ಅತ್ತೆ ಬೇಗ ಗುಣ ಆಗ್ಬಿಡ್ತಾರೆ ಅಂತ ಮುತ್ತು ಮಾವ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ನನ್ನ ಮನಸ್ಸಿಗೆ, ನನ್ನ ದೇಹಕ್ಕೆ ಶಕ್ತಿ ಕೊಡು. ಈ ಹರಕೆಗೆ ಯಾವುದೇ ಅಡ್ಡಿ ಆಗದೆ ಇರೋ ಹಾಗೆ ನೋಡ್ಕೊ. ಈ ಆಪರೇಷನ್ ಚೆನ್ನಾಗಾಗಿ ಅತ್ತೆ ಬೇಗ ಗುಣ ಆಗೋ ಹಾಗೆ ಮಾಡಪ್ಪ. ಮುತ್ತು ಮಾವನ ಮುಖದಲ್ಲಿ ನಗು ಕಾಣೋ ಹಾಗೆ ಮಾಡು. ಏನ್ ಮಾವ ಇದು, ಇಲ್ಲೇ ಸುಸ್ತಾಗಿ ಬೀಳತರ ಇದ್ದಾಳೆ. ಇವಳು ಕೆಂಡ ಆಯ್ತಾಳ? ಹಾದಿ ಆಯ್ತಾಳೆ.
ಹರಕೆ ತೀರಿಸ್ತೀನಿ, ಕೆಂಡ ಹಾಯ್ತೀನಿ ಅಂತ ಅಳಿಯಂದ್ರ ಎದುರುಗಡೆ ಮಾತು ಕೊಟ್ಟಿದ್ದಾಳೆ. ಅವಳು ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋಕ್ಕೋಸ್ಕರನಾದರೂ ಅವಳು ಕೆಂಡ ಹಾದಿ ಆಯ್ತಾಳೆ. ಆದರೆ ಒಂದಂತೂ ಸತ್ಯ, ಅವಳು ಹರಕೆ ತೀರ್ಸೋಕೆ ಹೋಗಿ ಅವಳೇ ಹರಕೆ ಕುರಿ ಆಗ್ತಿದ್ದಾಳೆ ಅನ್ನೋ ಸತ್ಯ ಅವಳಿಗೆ ಗೊತ್ತಿಲ್ಲ. ಬೆಳ್ಳಿ, ತುಂಬ ಸುಸ್ತಾಗ್ತಿದ್ಯಾ? ನಿನ್ ಬೆಳಗಿಂದ ಉಪವಾಸ ಇದೆ ನೋಡು, ಅದಕ್ಕೆ ಹೀಗೆಲ್ಲ ಆಗ್ತಿರೋದು. ಬಾ, ಒಂದು 10 ನಿಮಿಷ ಸುಧಾರಿಸ್ಕೊಂಡು ಆಮೇಲೆ ಕೆಂಡ ಹಾಯುವಂತೆ. ಹರಣಿ, ಏನ್ ಮಾತಾಡ್ತಾ ಇದ್ಯಾ ನೀನು? ನಿನ್ಗೆ ಏನು ಬುದ್ಧಿ ಇಲ್ವಾ? ಒಂದ್ಸಲ ಹರಕೆ ತೀರ್ಸಕ್ಕೆ ಅಂತ ಶುರು ಮಾಡಿದ್ರೆ ಹಾಗೆಲ್ಲ ಅರ್ಧದಲ್ಲಿ ನಿಲ್ಲಿಸ್ಬಾರ್ದು. ಆಗ ನಾವು ಅನ್ಕೊಂಡಿದ್ದು ಈಡೇರೋದಿಲ್ಲ. ಬೆಳ್ಳಿ, ಅಮ್ಮ ಹುಷಾರಾಗ್ಬೇಕು ಅಂತ ನಿನ್ಗೆ ಆಸೆ ಇದೆಯೋ ಇಲ್ವೋ? ಅದಕ್ಕೆ ಅದು ಹಾಗಲ್ಲ, ಅವಳು ಮೊದ್ಲೇ ಸುಸ್ತಾಗ್ತಿದೆ. ಹೀಗಿರ್ಬೇಕಾದ್ರೆ ಅವಳು ಕೆಂಡ ಹೇಗಾಯ್ತಾಳೆ ಹೇಳಿ? ಮೊದ್ಲು ನಾವು ಗಟ್ಟಿಯಾಗಿರ್ಬೇಕು, ಆಮೇಲೆ ಕೆಂಡ ಗಿಂಡ ಎಲ್ಲ. ಪರವಾಗಿಲ್ಲ ಹರಿಣಿ, ಈಗ ನನ್ನ ಆರೋಗ್ಯಕ್ಕಿಂತ ಅತ್ತೆ ಮುಖ್ಯ. ಅದಕ್ಕೋಸ್ಕರ ನನ್ನ ಕೆಂಡ ಹಾಯಲೇಬೇಕು. ಹರಿಣಿ, ನಿನ್ಗೆ ಏನ್ ಹೇಳಿದ್ರು ಗೊತ್ತಾಗಲ್ಲ. ಬಾ ಬೆಳ್ಳಿ, ಬಾ ನಿಧಾನ ಬಾ. ಬೈರ, ಅವಳು ಧೈರ್ಯ ಮಾಡ್ತಿರೋದು ನೋಡಿದ್ರೆ ಹರಕೆ ತೀರಿಸೇ ತೀರಿಸ್ತಾಳೆ ಅನ್ನಿಸ್ತಾ ಇದೆ. ಒಂದು ವೇಳೆ ಅವಳಿಗೆ ಏನೇ ಕಷ್ಟ ಆದರೂ ಇಲ್ಲಿರೋ ಜನ ಎಲ್ಲ ಅವಳನ್ನ ಕಾಪಾಡ್ಬಿಡ್ತಾರೆ. ಅದಕ್ಕೆ ಈ ಜನಗಳ ಗಮನನ ಬೇರೆ ಕಡೆ ಹೋಗುವಾಗ ಮಾಡಬೇಕು. ಅಮ್ಮಂಗೆ ಆಪರೇಷನ್ ಶುರು ಮಾಡಿದಾರಂತೆ, ಬೆಳ್ಳಿ ಹರಕೆ ತೀರಿಸಿದ್ಲಾ ಅಂತ ಕೇಳಿದ್ರು. ಹೂ ಅಂತ ಹೇಳಿದೀನಿ ಬೆಳ್ಳಿ. ಅಯ್ಯೋ, ಅತ್ತೆಗೆ ಆಪರೇಷನ್ ಆಗ್ತಿದೆ ಅಂತ ಹಾಗಾದ್ರೆ ನಾನು ಈಗಲೇ ಕೆಂಡ ಹಾಯ್ಬೇಕು. ನಾನು ಹಾಯ್ತೇನಕ್ಕ.
ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯಾವ್ದು ಗಿಣಿ, ನಮ್ಮ ಕೆಲಸನೆಲ್ಲ ಹಾಳು ಮಾಡ್ತಾಯಿದೆಯಲ್ಲ, ಅವಳ ಜೊತೆ ಆ ಗಿಣಿನೂ ಸುಟ್ಟು ಭಸ್ಮ ಆಗಬೇಕು. ಏ ಅರುಣ, ರೆಡಿ ಇದೆಯಾ? ಸರಿ, ಹೂವಿನುಂಡೆ ಮಾಡಿ ಹಸ್ತಬಿಡು. ಆ ತಾಯಿಯ ಕೃಪೆಯಿಂದ ದೇವರ ಕಾರ್ಯ ಸುಗಮವಾಗಿ ನಡೀತು. ಕೊಡಿ ಬೆಳಿ. ಇದೇನೋ ಭೈರ, ಹೀಗಾಗೋಯ್ತು. ಸಿಕ್ಕಿದ ಅವಕಾಶನೂ ತಪ್ಪೋಯ್ತು. ಗಿಳಿ ಬಂದು ನಮ್ಮ ಕೆಲಸನೆಲ್ಲ ಹಾಳು ಮಾಡ್ತು. ನಾನು ಎಲ್ಲಿದ್ದೇನೆ? ಹರಕೆ ಹರಕೆನಾ? ನೀನು ಪೂರ್ತಿಯಾಗಿ ಈಡೇರಿಸಿದ್ಯಾ? ಅಲ್ಲಿ ನೋಡು, ಆ ಕಳಶದ ನೀರನ್ನ ತ್ರಿಶೂಲಕ್ಕೆ ಹಾಕಿ ಅಭಿಷೇಕ ಮಾಡ್ತಾರೆ, ನೀನೇ ನೋಡುವಂತೆ. ನಿಜವಾಗ್ಲು ಅಮ್ಮ ತಾಯಿ, ಈ ಹರಕೆನ ನೀನೇ ಈಡೇರಿಸಿದ್ಯಾ ಅಂತ ನನಗನ್ನಿಸ್ತಿದೆ. ಅತ್ತೆಗೀಗ ಆಪರೇಷನ್ ಆಗ್ತಿದೆ, ಅವರು ಬೇಗ ಹುಷಾರಾಗಿ ವಾಪಸ್ ಬರೋ ಹಂಗೆ ಮಾಡು. ಅವ್ರು ಮತ್ತೆ ಮೊದ್ಲಿನ ಹಾಗೆ ಓಡಾಡ್ಕೊಂಡಿರ್ಬೇಕು, ಮತ್ತು ಅವನ ಮುಖದಲ್ಲಿ ನಗು ಮೂಡಬೇಕು.